ಆತ್ಮೀಯ ಚಂದಾದಾರರಿಗೆ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನ ಹೇಳ್ತಾ, ಬಂಧುಗಳೇ, ಕೇಂದ್ರದಲ್ಲಿ ಪ್ರಬಲ ಸರ್ಕಾರ ಬಂದಿರೋದ್ರಿಂದ ಭಾರತದಲ್ಲಿ ಅಭಿವೃದ್ಧಿಗೇನು ಕಡಿಮೆಯೇನಿಲ್ಲ. ಅದರಲ್ಲೂ ಪ್ರವಾಸಿ ತಾಣಗಳನ್ನ ಅಭಿವೃದ್ಧಿಪಡಿಸ್ತಾ ಇರೋ ಮೋದಿ ಸರ್ಕಾರ ಮತ್ತೊಂದು ವಿಶೇಷತೆಯನ್ನು ರೆಡಿ ಮಾಡಿದೆ. ಅದು ಯಾವುದು ಅಂದರೆ MV ಗಂಗಾ ವಿಲಾಸ್ ಅಂತ. ಇದೇ January 13 ಪ್ರಧಾನಿ ನರೇಂದ್ರ ಮೋದಿಯವರು ಚಾಲನೆ ನೀಡಿದಂತಹ ದೇಶದ ಮೊದಲ ಪ್ರವಾಸಿ ನೌಕೆ ಇದಾಗಿದ್ದು, ಜಗತ್ತಿನ ಅತ್ಯಂತ ಉದ್ದದ ನದಿ ವಿಹಾರ ನೌಕೆ ಅಂತ ಗುರುತಿಸಿಕೊಂಡ ಗಂಗಾ ವಿಲಾಸ್ನ ಪ್ರವಾಸ ಮಾಡೋಕಂತ ದೇಶ ವಿದೇಶದ ಪ್ರವಾಸಿಗರು ಕಾತರಿಸ್ತಾ ಇದ್ದಾರಂತೆ. MV ಗಂಗಾ ವಿಲಾಸ್ ಪ್ರವಾಸಿ ನೌಕೆ ಐಷಾರಾಮಿ ನೌಕೆಯಾಗಿದ್ದು 62.5 ಮೀಟರ್ ಉದ್ದ ಹಾಗೂ 12.8 ಮೀಟರ್ ಅಗಲ ಇದೆಯಂತೆ. ಈ ನೌಕೆ ಸಾಕಷ್ಟು ವಿಶೇಷತೆಯನ್ನು ಹೊಂದಿದ್ದು, ಅದರಲ್ಲಿರೋ ಸೌಲಭ್ಯಗಳು ಪ್ರವಾಸಕ್ಕೆ ಹೇಳಿ ಮಾಡಿಸಿದಂತಿದೆ ಅಂತ ಇದರಂತೆ ಪ್ರವಾಸಿಗರು. ಹಾಗಾದರೆ ಏನೇನು ವಿಶೇಷತೆ ಇದೆ ಅನ್ನೋದನ್ನು ನೋಡ್ಕೊಂಡು ಬರೋಣ, ಬನ್ನಿ. MV ಗಂಗಾ ವಿಲಾಸ್ ಐಷಾರಾಮಿ ನೌಕೆಯಲ್ಲಿ ಬಡವರು ಮಧ್ಯಮ ವರ್ಗದವರು ಪ್ರವಾಸ ಕೈಗೊಳ್ಳೋದು ಆಗದ ಮಾತು. ಯಾಕಂದರೆ ಪ್ಯಾಕೇಜ್ ಅಷ್ಟು ಈಸಿ ಇಲ್ಲ. ಹಾಗಾದರೆ ಹಣ ಎಷ್ಟು ಖರ್ಚಾಗುತ್ತೆ ಅನ್ನೋ ನಿಮ್ಮ ಪ್ರಶ್ನೆಗೆ ಉತ್ತರ ಮುಂದೆ ನೋಡೋಣ. ಅದಕ್ಕೂ ಮುಂಚೆ MV ಗಂಗಾ ವಿಲಾಸ್ ನೌಕೆಯ ವೈಶಿಷ್ಟ್ಯಗಳೇನು, ಏನೇನು ಸೌಲಭ್ಯಗಳಿವೆ, ಯಾವ್ಯಾವ ಪ್ಲೇಸ್ನ ಮೂಲಕ ಹೋಗುತ್ತೆ, ಪ್ರವಾಸಕ್ಕೆ ಬುಕ್ ಮಾಡೋದು ಹೇಗೆ ಅಂತ ಇಲ್ಲಿ ನೋಡೋಣ. ಏನಿದು MV ಗಂಗಾ ವಿಲಾಸ್ ಅಂದರೆ, ಇದೊಂದು ಐಷಾರಾಮಿ ಪ್ರವಾಸಿ ನೌಕೆ. 5-star ಹೋಟೆಲ್ ಮಾದರಿಯೇ ಇದರಲ್ಲಿ ಇದೆಯಂತೆ. ಈ ನೌಕೆಯಲ್ಲಿ 3 ಅಂತಸ್ತುಗಳಿವೆ ಅಂತೆ. ಟೂರಿಸ್ಟ್ಗಳು ಆರಾಮಾಗಿ ಎಂಜಾಯ್ ಮಾಡುತ್ತಾ ನದಿ ಮಾರ್ಗವಾಗಿ ಪ್ರವಾಸ ಮಾಡಬಹುದಂತೆ. ಇದರ ವೈಶಿಷ್ಟ್ಯ ನೋಡೋದಾದರೆ, ಸುತ್ತಲೂ ಗ್ಲಾಸಿಂದ ಮಾಡಿರೋ ಬಾಡಿ ಇರೋದ್ರಿಂದ ಪ್ರವಾಸಿಗರು ಆರಾಮಾಗಿ ಕೊಠಡಿಯಿಂದಲೇ ಹೊರಗಿನ ದೃಶ್ಯಗಳನ್ನು ಕಣ್ತುಂಬಿಕೊಳ್ಳಬಹುದಂತೆ. ಹಾಗೆ 40 ಸೀಟ್ ಇರೋ ರೆಸ್ಟೋರೆಂಟ್ ಸ್ಟಾರ್ ರೂಮ್ಗಳು ಇದ್ದು, ಪ್ರವಾಸಿಗರು ಉಳಿದುಕೊಳ್ಳಲು 18 ಸೂಟ್ ರೂಮ್ಗಳು ಇವೆಯಂತೆ. ಅಷ್ಟಲ್ಲದೆ ಇದರಲ್ಲಿ ಓಪನ್ ಬಾಲ್ಕನಿ ಕೂಡ ಇದೆ. ಐಷಾರಾಮಿ ಸೌಲಭ್ಯಗಳಿರೋ ಈ ನೌಕೆಯಲ್ಲಿ ಜಿಮ್ ಹಾಗೂ ಇತರೆ ವ್ಯವಸ್ಥೆಗಳು ಇದೆಯಂತೆ. ಭಾರತ ಹಾಗೂ ಬಾಂಗ್ಲಾದೇಶದ 27 ನದಿಗಳ ಮೂಲಕ ಹಾದು ಹೋಗೋ MV ಗಂಗಾ ವಿಲಾಸ್ 3,200 ಕಿಲೋಮೀಟರ್ ಯಾನ ಮಾಡಲಿದೆಯಂತೆ. ಈ ಮೂಲಕ ವಿಶ್ವ ಪಾರಂಪರಿಕ ತಾಣಗಳು, ರಾಷ್ಟ್ರೀಯ ಉದ್ಯಾನಗಳು, ಘಾಟ್ಗಳು ಸೇರಿದಂತೆ 50 ಪ್ರವಾಸಿ ತಾಣಗಳಿಗೆ ಭೇಟಿ ನೀಡಲಿದೆಯಂತೆ. 51 ದಿನದ ಈ ಪ್ರವಾಸದಲ್ಲಿ ಬಿಹಾರದ ಪಟ್ನಾ, ಜಾರ್ಖಂಡ್ನ ಶಿವಗಂಜ್, ಪಶ್ಚಿಮ ಬಂಗಾಳದ ಕೋಲ್ಕತ್ತಾ, ಬಾಂಗ್ಲಾದ ಢಾಕಾ, ಅಸ್ಸಾಂನ ಗುವಾಹಟಿಯಂತಹ ನಗರಗಳು ಈ ವಿಹಾರದ ಹಾದಿಯಲ್ಲಿವೆಯಂತೆ. ಬಿಹಾರದ ಬೌದ್ಧ ಯಾತ್ರಾ ಸ್ಥಳ ಸಾರನಾಥ, ಪಶ್ಚಿಮ ಬಂಗಾಳದ ಸುಂದರ್ಬನ್, ಅಸ್ಸಾಂನ ಮಾಯಾಂಗ್, ಹುಲಿಗಳ ಬೀಡು ಎಂದೇ ಪ್ರಖ್ಯಾತಿಯಾಗಿರೋ ಸುಂದರ್ಬನ್ನಲ್ಲಿ ನೌಕೆ ನಿಲುಗಡೆ ಇರುತ್ತಂತೆ. ಉತ್ತರ ಪ್ರದೇಶದ ವಾರಣಾಸಿಯಿಂದ ಆರಂಭಗೊಳ್ಳೋ ಈ ಯಾತ್ರೆ 51 ದಿನಗಳ ಬಳಿಕ ಪೂರ್ವ ಅಸ್ಸಾಂನ ದಿಬ್ರುಗಢಕ್ಕೆ ತಲುಪುತ್ತಂತೆ. ಗಂಗಾ ವಿಲಾಸ್ನ ಮೊದಲ ಯಾತ್ರೆಯಲ್ಲಿ ಸ್ವಿಟ್ಜರ್ಲ್ಯಾಂಡ್ನ 32 ಪ್ರವಾಸಿಗರು ಭಾಗವಹಿಸಿದ್ದಾರಂತೆ. ಈ ಯಾತ್ರೆಯು May 1 ಪೂರ್ಣಗೊಳ್ಳಲಿದೆ ಅಂತ ಟೂರಿಸ್ಟ್ ಕಮಿಟಿ ಹೇಳಿದೆ. ಇನ್ನು ಟಿಕೆಟ್ ದರ ಎಷ್ಟು, ಬುಕ್ ಮಾಡೋದು ಎಲ್ಲಿ ಅನ್ನೋ ನಿಮ್ಮ ಪ್ರಶ್ನೆಗೆ ಉತ್ತರ ನೋಡೋದಾದರೆ, ಒಬ್ಬ ವ್ಯಕ್ತಿಗೆ ದಿನಕ್ಕೆ ಸುಮಾರು 24,697 ರೂಪಾಯಂತೆ, $300 ವೆಚ್ಚ ಆಗಲಿದೆಯಂತೆ. ಟಿಕೆಟನ್ನು ಅಂತಾರಾಷ್ಟ್ರೀಯ ಐಷಾರಾಮಿ ರಿವರ್ ಕ್ರೂಸರ್ನ ವೆಬ್ಸೈಟಲ್ಲಿ ಬುಕ್ ಮಾಡಬಹುದು. 51 ದಿನಗಳ ಒಟ್ಟು ವೆಚ್ಚ ನೋಡೋದಾದರೆ ಒಬ್ಬರಿಗೆ ಸುಮಾರು 12,59,000 ಆಗಲಿದೆಯಂತೆ. ಭಾರತೀಯರಿಗೆ ಹಾಗೂ ವಿದೇಶದವರಿಗೆ ಟಿಕೆಟ್ ದರ ಒಂದೇ ಆಗಿರುತ್ತೆ ಅಂತ ಬುಕ್ಕಿಂಗ್ ವೆಬ್ಸೈಟ್ ಹೇಳಿದೆ. ಅದೇನೇ ಇರಲಿ, ನದಿಗಳ ಮೂಲಕ ಹಾದು ಹೋಗೋ ಮೊದಲ ಪ್ರವಾಸಿ ನೌಕೆಯನ್ನು ಹೆಗ್ಗಳಿಕೆಗೆ ಗಂಗಾ ವಿಲಾಸ್ ಪಾತ್ರವಾಗಿದೆ. ನೌಕೆಯ ಯಾನ ಸುಲಲಿತವಾಗಲಿ ಅಂತ ಆಲ್ ದಿ ಬೆಸ್ಟ್ ಹೇಳೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ವಿಷಯದ ಜೊತೆ ಮತ್ತೆ ಸಿಗೋಣ. ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಜೈ ಹಿಂದ್.